हर हर त्राय स्वा, हर हर त्राय स्वा, करुणाकर महादेवा, हर हर त्राय स्वा, करुणाकर महादेवा, ई दुरंतद नरक भाजन उचित वे, ई दुरंतद नरक भाजन उचित वे, निम्मंग्रि दर्शन के, निम्मंग्रि दर्शन के, करुणिसई ಮತ್ತೊಂದು ಪರಿಯಲಿ ವರವನೆನೆ, ಕರುಣಿಸೈ ಮತ್ತೊಂದು ಪರಿಯಲಿ ವರವನೆನೆ, ನಸು ನಗುತ ಗೌರೀವರನು ತಿಳುಹಿದನು ಐವರಿಂದ್ರರಿಗೆ, ನಸು ನಗುತ ಗೌರೀವರನು ತಿಳುಹಿದನು ಐವರಿಂದ್ರರಿಗೆ, ಅರಸ ಕೇಳೆಂದ, ಅರಸ ಕೇಳೆಂದ, ಆ ನಮಸ್ಕಾರ ವೀಕ್ಷಕರನ್ನ. ನಾವು ಈಗ ಶಿವ ಮತ್ತು ಇಂದ್ರ ಇವರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಕುಮಾರವ್ಯಾಸ ಭಾರತದಲ್ಲಿ ಆದಿಪರ್ವದ 16ನೆಯ ಸಂಧಿಯ 57ನೆಯ ಪದ್ಯ ಇದು. ಈ ಹಿಂದೆ ಪಾಂಡವರ ಐವರು ದ್ರೌಪದಿಯನ್ನು ಮದುವೆಯಾಗುವ ವಿಷಯ, ಅದರ ಔಚಿತ್ಯ ಅನೌಚಿತ್ಯ ಇವುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ದ್ರೌಪದನಿಗಂತೂ ಇದು ಸರ್ವಥಾ ಒಪ್ಪಿಗೆ ಇಲ್ಲ, ಸರ್ವಾತ್ಮನ ಅವನು ಆಕ್ಷೇಪಣೆ ಮಾಡ್ತಾ ಇದ್ದಾನೆ. ಆದರೆ ಪಾಂಡವರು ಎಲ್ಲ ನಿಂತು ಬಿಟ್ಟಿದ್ದಾರೆ ಬಾಸಿಂಗ ಕಟ್ಕೊಂಡು. ಆ ಸಮಯದಲ್ಲಿ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ, ಬಂದು ಅನೇಕ ಸಮಜಾಯಿಷಿಗಳನ್ನು ಕೊಡ್ತಾರೆ. ಆ ಕೊಡೋ ಸಮಜಾಯಿಷಿಗಳಲ್ಲಿ ಒಂದು ಏನು ಅಂದರೆ, ಒಬ್ಬ ಇಂದ್ರ ಒಂದು ಸಲ ಶಿವನ ಬಳಿಗೆ ಏಕಾಂತದಲ್ಲಿದ್ದಾಗ ಹೋಗಿ ಶಾಪಕ್ಕೆ ಒಳಗಾದ. ಮೋಟು ಮರ ಆದ ಮೊದಲು, ಆಮೇಲೆ ಗುಹೆಯಲ್ಲಿ ಲಕ್ಷಾಂತರ ವರ್ಷಗಳು ಬಿದ್ದಿದ್ದ. ಆ ರೀತಿ 5 ಜನ ಇಂದ್ರಿದ್ರಂತೆ ಅಲ್ಲಿ ಶಿವನಿಗೆ ತೊಂದರೆ ಕೊಟ್ಟವರು. ಕೊನೆಗೆ ನಿಷ್ಕೃತಿ ಕೊಡಬೇಕಲ್ಲ, ಅವನೇನು ಹೇಳಿದ್ದಾನೆ ಅಂದರೆ, ಮುಂದಿನ ಜನ್ಮದಲ್ಲಿ ನೀವು ನರರಾಗಿ ಹುಟ್ಟಿ ಐವರು ಒಬ್ಬಳನ್ನು ಮದುವೆಯಾಗೋದು ಅಂತ ಶಾಪ ಕೊಟ್ಟ. ಇಲ್ಲಿ ಶಾಪ ಮತ್ತು ವರ ಎರಡೂ ಒಟ್ಟಿಗೆ ಬಂದಿರೋದರಿಂದ ನಮ್ಮ ಸಂಸ್ಕೃತ ಕನ್ನಡ ಸಾಹಿತ್ಯ ಸಂದರ್ಭಗಳ ಹಿನ್ನೆಲೆಯಲ್ಲಿ ಇವುಗಳ ಅಂಶವನ್ನು ಸ್ವಲ್ಪ ಚರ್ಚಿಸಬೇಕಾಗುತ್ತೆ. ನಾವು ಇವನು ಹೇಳಿಬಿಡ್ತಾರೆ, ಹರ ಹರ ದೇವೇಂದ್ರನಿಗೆ ಈ ರೀತಿ ಶಾಪ ಸಿಕ್ಕಿದಾಗ 5 ಜನಕ್ಕೆ ಮೊದಲು ಭೂಮಿಯಲ್ಲಿ ಹುಟ್ಟೋದೇ ಒಂದು ದೊಡ್ಡ ತಪ್ಪು ಅಂತ ತಿಳ್ಕೊಂಡಿದ್ರು ಅವರು. ಅದರಲ್ಲೂ ಐವರು ಒಬ್ಬಳನ್ನು ಮದುವೆಯಾಗೋದು ಅಂದರೆ ಇನ್ನಷ್ಟು ಘೋರ ಶಾಪ ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಬೇಡ್ಕೊಂಡ್ಬಿಡ್ತಾರೆ, ಶಿವ ನಮಗೆ ಇಂತಹ ಕಠಿಣ ಶಿಕ್ಷೆಯನ್ನು ಕೊಡಬೇಡ. ಹರ ಹರ ತ್ರಾಯಸ್ವ, ಅಯ್ಯ ಶಿವ ನಮ್ಮನ್ನು ಕಾಪಾಡು, ಅಂದರೆ ವಿಪತ್ತಲ್ಲಿ ಸಿಕ್ಕೊಂಡವ್ರು ಮಾತ್ರ ಕಾಪಾಡು ಅಂತ ಕೇಳಬೇಕು. ಶಾಪಕ್ಕೆ ಗುರಿಯಾದವರು ಹೆದರ್ಕೊಂಡ್ಬಿಡ್ತಾರೆ, ಕರುಣಾಕರ ಮಹಾದೇವ ಈ ದುರಂತದ ನರಕ ಭಾಜನ ಉಚಿತವೇ ನಿಮ್ಮಂಗ್ರಿ ದರ್ಶನಕ್ಕೆ. ಅಲ್ಲ, ನಾವು ಯಾರನ್ನ ನೋಡಿದ್ರೆ ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ ಅಂತಾರೋ ಅಂಥ ಈಶ್ವರನ ಮುಖ ನೋಡ್ತಾ ಇದ್ದೀವಿ. ನಿಮ್ಮ ಅಂಗ್ರಿ ದರ್ಶನ, ನಿಮ್ಮ ಪಾದ ದರ್ಶನ ಮಾಡಿದವರಿಗೆ ಇಂತಹ ಘೋರವಾದ ನರಕ ಭಾಜನ, ನರಕಕ್ಕೆ ಭಾಜನ ಅಂದರೆ ಪಾತ್ರವಾಗೋ ಅಂಥ ಒಂದು ಶಾಪ ಸರಿಯೇ? ನಮಗೆ ಇದೇ ಅರ್ಥವಾಗದೇ ಇರುವಂಥದ್ದು. ಯಾವನೊಬ್ಬ ಬೆಳಗ್ಗೆ ಎದ್ದು ಅಕ್ಬರ್ ಎದುರಿಗೆ ಬಂದು ನಿಂತ್ಕೊಂಡ ಅಂತ ಅವನಿಗೆ ಮರಣದಂಡನೆ ವಿಧಿಸ್ಬಿಟ್ಟನಂತೆ. ಬೆಳಗ್ಗೆ ನನ್ನ ಎದುರಿಗೆ ಬಂದಿಯಲ್ಲ ನೀನು, ಇವತ್ತು ಗ್ರಹಚಾರ ನನಗೆ, ಕಾಲ ಹಾಳಾಗೋಗುತ್ತೆ, ನಿನ್ನ ಮುಖ ನೋಡ್ಬಿಟ್ನಲ್ಲ ಅಂತ. ಸದ್ಯ ತೆನಾಲಿ ರಾಮಕೃಷ್ಣನ ಥರ ಒಬ್ಬ ಬೀರ್ಬಲ್ ಅಂತ ಇದ್ನಲ್ಲ ಅಲ್ಲಿ, ಅವನು ಹೇಳಿದ್ನಂತೆ, ಪ್ರಭುಗಳು ಇದನ್ನು ಸ್ವಲ್ಪ ಮಾಫಿ ಮಾಡಬೇಕು. ಯಾಕೆ ಅಂದರೆ ಅವನು ಭಾಳ ಚೆನ್ನಾಗಿ ಹೇಳ್ತಾನೆ, ಅವನು ಅವನ ಮುಖ ದರ್ಶನ ತಾವು ಮಾಡಿದ್ರಿ, ಸಿಟ್ಟು ಬಂತು ನಿಮಗೆ, ನೀವು ಅವನ್ನ ತೊಡೋಗಿ ಜೈಲಿಗೆ ಹಾಕಿ ಅಂತ ಹೇಳಿದ್ರೆ
ನಿಮಗೇನು ಅಲ್ಪ ಸ್ವಲ್ಪ ತೊಂದರೆ ಆಗಬಹುದು ಆದರೆ ಅವನ ಗ್ರಹಚಾರ ಹೇಳಿ ಬೆಳಗ್ಗೆ ಎದ್ದು ತಮ್ಮ ಮುಖ ದರ್ಶನ ಮಾಡಿರೋದರಿಂದ ಪಾಪ ಅವನಿಗೆ ಮರಣದಂಡನೆಯೋ ಜೈಲಿನ ಶಿಕ್ಷೆನೋ ಆಗ್ತಾ ಇದೆಯಲ್ಲ ಅದನ್ನು ಯೋಚನೆ ಮಾಡಬೇಕು ಅಂತ ಅನ್ನಂತೆ ಅಂದ್ರೆ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಫಲಿತವಾಗಿ ಏನು ಬರ್ತದೆ ಅಂತ ಅನ್ನೋದರ ಲೆಕ್ಕಾಚಾರದ ಮೇಲೆ ಹೋಗುತ್ತೆ ಇದು ಇವನು ಹೇಳ್ತಾ ಇದ್ದಾರೆ ನಿಮ್ಮ ಅಂಗ್ರಿ ದರ್ಶನ ಮಾಡಿ ನಾವು ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿತ್ತು ಈಗ ಇಂತಹ ಕೆಟ್ಟ ಶಿಕ್ಷೆ ನಮಗೆ ಕೊಡ್ತಾ ಇದ್ದೀರಲ್ಲ ದೈವ ದರ್ಶನ ಅನ್ನೋದು ಸಕಲ ಪಾಪ ನಿಷ್ಕೃತಿಗೆ ಎಲ್ಲ ಪಾಪ ಹೋಗಲಾಡಿಸ್ಕೊಳ್ಳೋದಕ್ಕೆ ಈಗ ತಮ್ಮನ್ನು ನೋಡಿ ಇಂತಹ ಶಿಕ್ಷೆ ಬಂದಿದೆಯಲ್ಲ ಇದು ಬಹಳ ಒಳ್ಳೆ ಇಂತ ಇದ್ದಕ್ಕಿದ್ದಂತೆ ಇಂತಹ ಒಳ್ಳೊಳ್ಳೆ ಮಾತುಗಳನ್ನು ಕುಮಾರವ್ಯಾಸ ಹೇಳ್ತಾನೆ ಕರುಣಿ ಸೈ ಹೋಗ್ಲಿ ಶಾಪ ಅಂತೂ ಪರಿಹಾರ ಮಾಡೋಕ್ಕಾಗೋದಿಲ್ಲ ಮತ್ತೊಂದು ಪರಿಯಲಿ ವರವನ್ನು ಕರುಣಿಸು ಅದಾರು ಕೇಳ್ಕೋಬೋದಲ್ಲ ಏನಾದರೂ ನಮಗೆ ವರವನ್ನು ಕೊಡು ನಮಗಾಗೋದಿಲ್ಲ ಅಲ್ಲಿಗೆ ಹೋಗೋದಕ್ಕೆ ದಯವಿಟ್ಟು ಏನೇ ನಸು ನಗುತ್ತಾ ಶಿವನಿಗೆ ನಗು ಬಂದ್ಬಿಡುತ್ತೆ ಅದು ಹೇಳಿದ್ನಲ್ಲ ನಿಮ್ಮ ಪಾದ ದರ್ಶನ ಮಾಡಿದ್ದಕ್ಕೆ ನಮಗೆ ಈ ಗ್ರಹಚಾರ ಬಂತು ಅಂತ ಹೇಳಿಬಿಟ್ಟು ಅದಕ್ಕೆ ನಸು ನಗುತ್ತಾ ಗೌರೀವರನು ತಿಳುಹಿದನು ಐವರಿಂದ್ರಂಗೆ ಅರಸ ಕೇಳೆಂದ ಜನಮೇಜಯ ಕೇಳು ಶಿವನಿಗೆ ನಗು ಬಂತು ಅವನು ಆಗ್ಲಪ್ಪ ನಿಮಗೆ ವರ ಬೇಕ್ತಾನೆ ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಈ ಸಂದರ್ಭದಲ್ಲಿ ನಾವು ಕನ್ನಡ ಸಂಸ್ಕೃತ ಮತ್ತು ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಸಾಹಿತ್ಯದಲ್ಲಿ ಕಂಡುಬರುವ ಶಾಪ ಮತ್ತು ವರ ಇವುಗಳ ವಿಚಾರ ಸ್ವಲ್ಪ ಚರ್ಚೆ ಮಾಡಬೇಕು ಶಾಪ ವರ ಮತ್ತು ಶಾಪ ನಿಷ್ಕೃತಿ ಇವು ಯಾಕೆ ಬರ್ತವೆ ಬಹುಶಃ ನಾವು ತರ್ಕದಿಂದ ಸಮಂಜಸವಾದ ವೈಜ್ಞಾನಿಕ ಕಾರಣಗಳಿಂದ ಯಾವ ಸಂಗತಿಯನ್ನು ವಿವರಣೆ ಕೊಡೋಕ್ಕೆ ಸಾಧ್ಯ ಇಲ್ಲವೋ ಅಂಥ ಸಂದರ್ಭಗಳಲ್ಲೇ ಒಳ್ಳೆ ಕೈದೀವಿಗೆಯಾಗಿ ಇಂಥ ಶಾಪಗಳು ಬರ್ತವೆ ಹಾಗೆ ನೋಡಿದ್ರೆ ಇಡೀ ಸಂಸ್ಕೃತ ಕನ್ನಡ ಸಾಹಿತ್ಯಗಳಲ್ಲಿ ಶಾಪ ಮತ್ತು ವರ ಈ ಪ್ರಕರಣ ತೆಗೆದುಕೊಂಡು ಯಾರಾದರೂ ಪಿ ಎಚ್ ಡಿ ಮಾಡ್ಬೋದು ಅಷ್ಟು ವಿಚಾರ ಇದೆ ಇದರಲ್ಲಿ ಬೆಳಗಾಂ ಕಾಲೇಜಿನ ಒಬ್ಬರು ಮರಾಠಿ ಪ್ರೊಫೆಸರ್ ಒಬ್ಬರು ಈ ಬಗ್ಗೆ ಒಂದು ಪುಸ್ತಕನೇ ಬರೆದಿದ್ದಾರೆ ಮರಾಠಿಯಲ್ಲಿ ಅದನ್ನು ರಿಸ್ಬೋರ್ಡ್ ಅನ್ನೋರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಂದರೆ ಶಾಪ ಪ್ರಸಂಗಗಳು ಉದಾಹರಣೆಗೆ ದಶರಥನಿಗೆ ಒಂದು ಶಾಪ ಕೊಟ್ಟಾಗ ಸಂತೋಷ ಆಯ್ತಂತೆ ಇದು ಯಾಕಿದು ಅಂದರೆ ಮಕ್ಕಳಿಲ್ಲ ಅವನಿಗೆ ಅವನೊಂದ್ಸಲ ಬೇಟೆಗೆ ಹೋದ ಅಲ್ಲಿ ಪಾಪ ಯಾವನೊಬ್ಬ ತಮ್ಮ ತಂದೆ ತಾಯಿಗಳನ್ನು ತಕ್ಕಡಿಯಲ್ಲಿ ಕೂರಿಸ್ಕೊಂಡು ಅವ್ರನ್ನ ಹೊತ್ಕೊಂಡು ಹೋಗ್ತಾ ಇದ್ದ ಕಾವಡಿಯಲ್ಲಿ ಕೂರಿಸ್ಕೊಂಡಿದ್ದ ಅವ್ರಿಗೆ ತೀರ್ಥಯಾತ್ರ ದರ್ಶನ ಮಾಡಿಸ್ತಾ ಇದ್ದ ಪಾಪ ಕುರುಡ್ರು ಅವರು ಅವ್ರಿಗೆ ನೀರು ತರಬೇಕು ಅಂತ ಹೋದ ಒಂದು ಹೂಜಿಯನ್ನು ಅದರಲ್ಲಿ ಮುಳುಗಿಸಿದಾಗ ಗುಳು 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 ಅಂತ ಶಬ್ದ ಆಯ್ತಲ್ಲ ಅದನ್ನು ದಶರಥ ಕೇಳಿಸ್ಕೊಂಡು ಆನೆ ನೀರು ಕುಡಿತಾ ಇದೆ ಅಂತ ತಿಳ್ಕೊಂಡು ಶಬ್ದವೇಧಿ ಬಾಣದಿಂದ ಅವನ್ನ ಕೊಂದುಬಿಟ್ಟ ಆನೆಯನ್ನು ಕೊಲ್ತಾ ಇದ್ದೀನಿ ಅಂತ ತಿಳ್ಕೊಂಡ ಅವನು ಆದರೆ ಅವನು ಕೊಂದಿದ್ದು ಆ ಪಾಪ ತಂದೆ ತಾಯಿಗಳನ್ನು ಕಾವಡಿಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಂಥ ಒಬ್ಬನನ್ನು ಆ ತಂದೆ ತಾಯಿಗಳಿಗೆ ಈ ಸಂಗತಿ ಗೊತ್ತಾದ ಕೂಡಲೇ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅವರೇನು ಹೇಳ್ತಾರೆ ಅಂತಂದರೆ ನೋಡಪ್ಪ ನಾವು ಕೊನೆಗಾಲದಲ್ಲಿ ಮಗನನ್ನು ಕಳ್ಕೊಂಡು ಇದ್ದೀವಿ ನಿನಗೆ ಕೂಡ ನಿನ್ನ ಸಾವು ಬರೋದು ಯಾವಾಗ ಗೊತ್ತಾ ಅವರು ಸತ್ತೋಗ್ತಾರೆ ನಿನ್ನ ಸಾವು ಯಾವಾಗ ಬರುತ್ತೆ ಅಂದರೆ ಯಾವ ಮಕ್ಕಳು ನಿನ್ನ ಎದುರಿಗೆ ಇರಬಾರ್ದು ಮಕ್ಕಳೆಲ್ಲ ದೂರ ಹೋಗಿದ್ದಾಗ ನಿಂಗೆ ಸಾವು ಬರಲಿ ಅಂತ ಹೇಳಿದ್ರಂತೆ ಇದು ನಿಜವಾಗಿ ಘೋರವಾದ ಶಾಪ ಆದರೆ ದಶರಥನಿಗೆ ಮನಸ್ಸಿನಲ್ಲೂ ಸ್ವಲ್ಪ ಆನಂದ ಆಗುತ್ತೆ ಯಾಕೆಂದರೆ ಅವನಿಗೆ ಮಕ್ಕಳೇ ಇರಲಿಲ್ವಲ್ಲ ಅಂದರೆ ಮಕ್ಕಳಾದ ಮೇಲೆ ಸಾವು ಬರುತ್ತೆ ಅಂತನ್ನೋದು ಬಹಳ ವಿಚಿತ್ರವಾಗಿದೆ ಈ ಮಕ್ಕಳೇ ಇರಲಿಲ್ವಲ್ಲ ಅದರಿಂದ ಅವನು ಹಾಗೆ ಸಂತೋಷಪಟ್ಟನಂತೆ ಪಾಂಡುವಿಗೆ ಬಂದ ಶಾಪವನ್ನು ನಿನ್ನ ತಂದೆಗಾದ ವಿಪತ್ತಿನಂದದಿ ನೀವು ನೋಡಬೇಕು ಅಂದರೆ ಪಾಂಡುವಿಗೆ ಶಾಪ ಬಂತು ಹಾಗೆ ಹಲವಾರು ಜನಗಳು ಈ ಸಂದರ್ಭದಲ್ಲೇ ಶಾಪ ಮತ್ತು ಅದರ ನಿಷ್ಕೃತಿಯ ಕಾರಣಗಳನ್ನು ಕೊಟ್ಟಿದ್ದಾರೆ